ಈ ಮಹಿಳೆಯರ, ಈ ದೇಶದ ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಯಲು, ಘನತೆಯ ಬಗ್ಗೆ ಅರಿವು ಮೂಡಿಸಲು ದೇಶಕ್ಕೆ ನೀವೆಲ್ಲರೂ ಬರಬೇಕು. ಹಣೆಯಲ್ಲಿ ಕುಂಕುಮನೂ ಕೂಡ ಇಟ್ಕೊಂಡು ಬಂದು ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ದಾನೆ. ಹಾಗಾಗಿ ಅವನು ಮೋಸ್ಟ್ ಪ್ರಾಬಬಲಿ ಇಂಡಿಯಾದಲ್ಲೇ ಇದ್ದಾನೆ ಎನ್ನುವಂತಹ ಗುಮಾನಿ ನಮ್ಮೆಲ್ಲರಲ್ಲೂ ಇದೆ. ಅವನೇ ಬಂದು 31ನೇ ತಾರೀಕು SIT ಮುಂದೆ ಕೂತ್ಕೊಳ್ಳೋದಲ್ಲ, ನಾಳೆ ನಾವು ಜಾಥ ಮಾಡುವಷ್ಟರಲ್ಲಿ ಅವನನ್ನು ಅರೆಸ್ಟ್ ಮಾಡಿ SIT ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಒತ್ತಾಯ. BJP ಪಕ್ಷ ಮತ್ತು JDS ಪಕ್ಷ ಏನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಆತನಿಗೆ ಟಿಕೆಟ್ ಕೊಡ್ತೋ ಆ ಪಕ್ಷಗಳಿಗೆ ಗೊತ್ತಿತ್ತು. ಪ್ರಚಾರ ಮಾಡಿದಂತಹ ಮೋದಿಗೂ ಕೂಡ ಪ್ರಜ್ವಲ್ ರೇವಣ್ಣನ ಪರವಾಗಿ ಮತ ಹಾಕಿ ಅಂತ ಹೇಳಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿದಂತಹ ಮೋದಿಗೂ ಕೂಡ ಈ ಬಗ್ಗೆ ಗೊತ್ತಿತ್ತು. ಗೊತ್ತಿದ್ರೂ ಕೂಡ ಅಂತಹ ಅಯೋಗ್ಯನಿಗೆ ಲೋಕಸಭಾ ಟಿಕೆಟ್ ಕೊಟ್ಟು ಆತನಿಗೆ ಪ್ರಚಾರ ಮಾಡಿ ಆತ ಸ್ಪರ್ಧೆ ಮಾಡಿ ಮತ್ತೆ MP ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವಂತಹ ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ಆ ಪಕ್ಷಗಳಿಗೆ ನಮ್ಮ ಧಿಕ್ಕಾರ ಇರಲಿ. ಈ ನಿಟ್ಟಿನಲ್ಲಿ 30ನೇ ತಾರೀಕು ನಾಳೆ 2024 May 30ನೇ ತಾರೀಕು ನಾವು ಹಾಸನ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸಾವಿರಾರು ಮಹಿಳೆಯರು ಮತ್ತು ಸೂಕ್ಷ್ಮ ಸಂವೇದಿ ಪುರುಷರು, ಪ್ರಗತಿಪರ ಚಿಂತಕರು, ಹೋರಾಟಗಾರರು ಎಲ್ಲರೂ ಕೂಡ ಹಾಸನಕ್ಕೆ ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಮತ್ತು ಇವತ್ತು ರಾತ್ರಿ. ದೂರ ದೂರುಗಳಿಂದ ಹೊರಟು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಬನ್ನಿ, ಎಲ್ಲರೂ ಕೈ ಜೋಡಿಸುವ ಮಹಿಳೆಯರ ಘನತೆಯನ್ನು ಗೌರವಿಸುವ ಬಗ್ಗೆ ಈ ನಾಡಿಗೆ, ಈ ದೇಶಕ್ಕೆ, ಈ ಸರ್ಕಾರಗಳಿಗೆ, ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿನಲ್ಲಿ ಕೂತಿರುವಂತಹ ಜನಪ್ರತಿನಿಧಿಗಳಿಗೆ ತಿಳಿಸ್ಕೊಡುವ, ಜನಪ್ರತಿನಿಧಿಗಳ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ಅವರಿಗೆ ಅರಿವು ಮೂಡಿಸಬೇಕಾಗಿದೆ. ಹಾಗಾಗಿ ಹಾಸನ ಚಲಕ್ಕೆ ಎಲ್ಲರೂ ಬರಬೇಕಾಗಿದೆ. ಇಡೀ ಕುಟುಂಬ, ಆ ಪ್ರಜ್ವಲ್ ರೇವಣ್ಣನ ಇಡೀ ಕುಟುಂಬ ಮತ್ತು ಆ ಪಕ್ಷದ ಕಾರ್ಯಕರ್ತರು ಮತ್ತು ಆತನ ಬಂಧು ಸ್ನೇಹಿತ ವರ್ಗದವರು ಪ್ರಜ್ವಲ್ ರೇವಣ್ಣನ ಇಂತಹ ಒಂದು ಮಾನಸಿಕ ಅಶ್ಲೀಲತೆ ಬಗ್ಗೆ ಗೊತ್ತಿದ್ರೂ ಕೂಡ ಬಾಯಿ ಮುಚ್ಚಿಕೊಂಡು ಅವನಿಗೆ ಬೆಂಬಲ ಸೂಚಿಸಿ ಅವನ ಈ ದೌರ್ಜನ್ಯ ಕಾಂಡವನ್ನು, ಲೈಂಗಿಕ ದೌರ್ಜನ್ಯ ಕಾಂಡವನ್ನು ನಡೆಸೋದಕ್ಕೆ ಪ್ರತ್ಯಕ್ಷವಾಗಿನೋ ಪರೋಕ್ಷವಾಗಿನೋ ಬೆಂಬಲ ಕೊಟ್ಟಿರುವಂತಹ, ಸಹಕಾರ ಕೊಟ್ಟಿರುವಂತಹ ಆತನ ಕುಟುಂಬ, ಆತನ ಪಕ್ಷ ಮತ್ತು ಆತನ ಸ್ನೇಹಿತ ವರ್ಗದವರಿಗೆ ನಮ್ಮ ಧಿಕ್ಕಾರ ಇರಲಿ. ಈ ನಿಟ್ಟಿನಲ್ಲಿ ಕೂಡ ನಾವು ಒಂದು ಕರೆ ನೀಡಬೇಕಾಗಿದೆ ಇಡೀ ದೇಶಕ್ಕೆ. ನಾಡಿನ ಜನ ಮಹಿಳೆಯರ ಘನತೆಯನ್ನು ಗೌರವಿಸೋದು ಹೇಗೆ ಅಂತ ಕಲಿಬೇಕಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಅವನ ಡಿಪ್ಲೊಮ್ಯಾಟಿಕ್ ವೀಸಾನ ರದ್ದು ಮಾಡ್ದಲೇ, ಅವನನ್ನ ಕಾನೂನಾತ್ಮಕವಾಗಿ ವಾಪಸ್ ಕರೆಸ್ಕೊಳ್ಳೋದಲೇ, ಆ ನಿಟ್ಟಿನಲ್ಲಿ ಯಾವುದೇ ಕೆಲಸ ಮಾಡದಲೇ ಇರುವಂತಹ ಕೇಂದ್ರ ಸರ್ಕಾರಕ್ಕೆ ನಮ್ಮ ಅಧಿಕಾರ ಇರಲಿ. ಕೇಂದ್ರ ಸರ್ಕಾರದ ಗೃಹ ಸಚಿವ ಆದಂಥ ಅಮಿತ್ ಶಾಗೂ ಕೂಡ ನಮ್ಮ ಅಧಿಕಾರ ಇರಲಿ. ಆದರೆ ಯಾವುದೋ ಕಾರಣದಿಂದಲೂ ಹೇಗೋ ಅವನು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದಿದ್ದಾನೆ, ಸೊ ಒಂದು ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾನೆ. ನಾಳೆ ನಾನು ಹೋಗ್ಬಿಟ್ಟು 31ನೇ ತಾರೀಕು ಹೋಗ್ಬಿಟ್ಟು SIT ಮುಂದೆ ನಾನು ಕೂತ್ಕೊಳ್ತೀನಿ ಅಂತ ಹೇಳಿಬಿಟ್ಟು, ಸೊ ಹಾಗಾಗಿ ಅವನು ಈಗಾಗಲೇ ಇಂಡಿಯಾಗೆ ಬಂದಿರುವಂತಹ ಎಲ್ಲ ಚಾನ್ಸಸ್ಸು ಇದೆ. ಯಾವ ದೇವರ ಮೊರೆ ಹೋಗಿದ್ನೋ, ಇಂಥವ್ರಿಗೆ ಅಂಥ ದೇವರುಗಳು ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಹಣೆಯಲ್ಲಿ ಕುಂಕುಮನೂ ಕೂಡ ಇಟ್ಕೊಂಡು ಬಂದು ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ದಾನೆ. ಹಾಗಾಗಿ ಅವನು ಮೋಸ್ಟ್ ಪ್ರಾಬಬಲಿ ಇಂಡಿಯಾದಲ್ಲೇ ಇದ್ದಾನೆ ಎನ್ನುವಂತಹ ಗುಮಾನಿ ನಮ್ಮೆಲ್ಲರಲ್ಲೂ ಇದೆ. ಅವನನ್ನು ಈ ಕೂಡಲೇ ಅರೆಸ್ಟ್ ಮಾಡಿ ಅವನನ್ನು SIT ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಇದು ಕೂಡ ನಮ್ಮ ಒಂದು ಡಿಮ್ಯಾಂಡ್. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಸಂಬಂಧಪಟ್ಟಂಥ ಇಲಾಖೆಗಳಿಗೆ, ಸರ್ಕಾರಗಳಿಗೆ ನಮ್ಮ ಒತ್ತಾಯ ಇದೆ. ಅವನೇ ಬಂದು 31ನೇ ತಾರೀಕು SIT ಮುಂದೆ ಕೂತ್ಕೊಳ್ಳೋದಲ್ಲ, ನಾಳೆ ನಾವು ಜಾಥ ಮಾಡುವಷ್ಟರಲ್ಲಿ ಅವನನ್ನು ಅರೆಸ್ಟ್ ಮಾಡಿ SIT ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಒತ್ತಾಯ. ಸೊ ಬನ್ನಿ, ನಾವೆಲ್ಲರೂ ಕೂಡ ಈ ಹೋರಾಟನ ಯಶಸ್ವಿಗೊಳಿಸುವ. ಹಾಸನದಲ್ಲಿ ಸಿಗುವ ನಾಳೆ 30ನೇ ತಾರೀಕು. ನಾವು ವೋಟ್ ಹಾಕಿ ನಮ್ಮನ್ನು ರಕ್ಷಣೆ ಮಾಡಿ
ನಮ್ಮನ್ನು ನೋಡ್ಕೊಳ್ಳಿ, ನಮ್ಮ ಅವಶ್ಯಕತೆಗಳನ್ನು ಪೂರೈಸಿ, ಈ ದೇಶವನ್ನು ಅಭಿವೃದ್ಧಿ ಮಾರ್ಗದಲ್ಲಿ ಕೊಂಡೊಯ್ಯಿರಿ, ನಮ್ಮ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ, ಆರೋಗ್ಯ, ಇತರ ಸೌಕರ್ಯಗಳನ್ನು ದೊರಕುವಂತೆ ಮಾಡಿ, ಈ ಜವಾಬ್ದಾರಿಗಳನ್ನು ನೀವು ನಿರ್ವಹಿಸಿ, ನಮ್ಮ ಪ್ರಕೃತಿಯನ್ನು ರಕ್ಷಿಸಿ, ದೇಶನ ಉಳಿಸಿ, ಸಂವಿಧಾನ ಉಳಿಸಿ ಅಂತ ಹೇಳಿ ನಾವು ಓಟಾಕಿ ಕಳಿಸಿರುವಂತಹ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲದೇ ಇರೋದ್ರಿಂದ ಅವರಿಗೆ ಹೇಗೆ ಕೆಲಸ ಮಾಡಬೇಕು ನೀವು ಅಂತ ಕೂಡ ಹೇಳ್ಕೊಡ್ಬೇಕಾಗಿದೆ. ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿನಲ್ಲಿ ಕೂತ್ಕೊಂಡು ತರಲೆ ಮಾಡಿಕೊಂಡು, ಚಕ್ಕಂದ ಹಾಡಿಕೊಂಡು, ಕೊಳಕು ರಾಜಕೀಯ ಮಾಡಿಕೊಂಡು, ಜನರ ಹಣವನ್ನು ಕೊಳ್ಳೆ ಹೊಡ್ಕೊಂಡು, ಅಮೂಲ್ಯವಾದಂತಹ ಸಮಯನ ವ್ಯರ್ಥ ಮಾಡಿ, ದೇಶನ ಅಧೋಗತಿಗಿಳಿಸ್ತಾ ಇರುವಂತಹ, ದೇಶದ ಮಹಿಳೆಯರ ಘನತೆಗೆ ಕುಂದು ತರ್ತಾ ಇರುವಂತಹ, ದೇಶದ ಮಹಿಳೆ ಮತ್ತು ಮಕ್ಕಳನ್ನು ಅತ್ಯಾಚಾರಗೈತಾ ಇರುವಂತಹ ಇಂತಹ ಸರ್ಕಾರಗಳು, ಇಂತಹ ಸರ್ಕಾರದಲ್ಲಿರುವಂತಹ ಜನಪ್ರತಿನಿಧಿಗಳು ನಮಗೆ ಬೇಕಾಗಿಲ್ಲ. ಹಾಗಾಗಿ ಇವರನ್ನೆಲ್ಲ ನೀವು ತೊಲಗಿ, ಅಧಿಕಾರ ಬಿಟ್ಟು ಪಾರ್ಲಿಮೆಂಟಿಂದ ತೊಲಗಿ, ಅಸೆಂಬ್ಲಿಯಿಂದ ತೊಲಗಿ ಅಂತ ಹೇಳಿ ಒಂದು ಸಂದೇಶ ಕೊಡಬೇಕಾಗಿದೆ. ಈ ಸಂದೇಶ ಸಾಮಾನ್ಯವಾದಂತಹ ಸಂದೇಶ ಅಲ್ಲ, ಬಹಳ ಗಟ್ಟಿಯಾದಂತಹ ಸಂದೇಶವನ್ನು ಕೊಡಬೇಕಾಗಿದೆ, ಪ್ರಬಲವಾದಂತಹ ಸಂದೇಶವನ್ನು. ಮುಟ್ಟು ನೋಡ್ಕೊಳ್ಳೋ ಹಾಗೆ, ಎಚ್ಚೆತ್ಕೊಳ್ಳೋ ಹಾಗೆ, ಎಚ್ಚರಿಕೆಯಿಂದ ಕೆಲಸ ಮಾಡುವಂತಹ ಒಂದು ಸಂದೇಶ ಕೊಡಬೇಕಾಗಿದೆ. ಅಕಸ್ಮಾತ್ ಅವರು ಸರಿಯಾಗಿ ವರ್ತಿಸಲಿಲ್ಲ ಅಂದರೆ, ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ, ಜವಾಬ್ದಾರಿಯುತವಾಗಿ ತಮ್ಮ ಕರ್ತವ್ಯನ ಮಾಡಲಿಲ್ಲ ಅಂತ ಅಂದರೆ ಮುಂದೆ ಏನಾಗಬಹುದು ಎನ್ನುವ ಭಯ ಅವ್ರ ಮನಸ್ಸಿನಲ್ಲಿ ಬರಬೇಕು. ಸೊ ಹಾಗಾಗಿ ಅಂತಹ ಒಂದು ಸಂದೇಶವನ್ನು ನಾವು ಕೊಡಬೇಕಂದ್ರೆ ಬಹಳ ಗಟ್ಟಿಯಾಗಿರಬೇಕು ಆ ಸಂದೇಶ. ಅದಕ್ಕೆ ಸಾವಿರಾರು ಜನರ ಒಕ್ಕೊರಲಿನ ದನಿ ಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ದೇಶದ, ರಾಜ್ಯದ ಯಾವುದೇ ಮೂಲೆಯಲ್ಲಿದ್ರೂ ಎಲ್ಲವನ್ನು ಬಿಟ್ಟು ಒಂದು ದಿನ ಈ ಮಹಿಳೆಯರ, ಈ ದೇಶದ ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಯಲು, ಘನತೆಯ ಬಗ್ಗೆ ಅರಿವು ಮೂಡಿಸಲು ದೇಶಕ್ಕೆ ನೀವೆಲ್ಲರೂ ಬರಬೇಕು. ಹಾಗಾಗಿ ಇಂದೇ ಹೊರಡಿ ಅಥವಾ ನಾಳೆ ಬೆಳಗ್ಗೆ ಹೊರಡಿ, ಹೊರಟು ನಾಳೆ ಬೆಳಗ್ಗೆ 10-10:30 ಒಳಗಡೆ ಹಾಸನ ತಲುಪೋ ರೀತಿ ಎಲ್ಲರೂ ಬನ್ನಿ. ನಿಮಗೆಲ್ಲರಿಗೂ ಕಾಯ್ತಾ ಇರ್ತೀವಿ ನಾವು. ಹಾಸನ ಚಲೋ ಕಾರ್ಯಕ್ರಮವನ್ನು, ಒಂದು ರ್ಯಾಲಿಯನ್ನು, ಒಂದು ಜಾಥವನ್ನು, ಒಂದು ಹೋರಾಟವನ್ನು, ಅನ್ಯಾಯದ ವಿರುದ್ಧ ಒಂದು ಹೋರಾಟವನ್ನು ನಾವೆಲ್ಲರೂ ಸೇರಿ ಬಹಳ ಯಶಸ್ವಿಯಾಗಿ ನಡೆಸಬೇಕಾಗಿದೆ. ಸೊ ಎಲ್ಲರೂ ಸೇರಿ ಯಶಸ್ವಿಗೊಳಿಸುವ ಬನ್ನಿ, ಎಲ್ಲರೂ ಕಾಯ್ತಾ ಇರ್ತೀವಿ ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.